ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅಕ್ಕಿಯಿಂದ ಇಡ್ಲಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈ ಅಕ್ಕಿನ ರೇಷನ್ ಅಕ್ಕಿ ಒಂದು ಕೆ ಜಿ ರೇಷನ್ ಅಕ್ಕಿ ತೊಗೊಂಡು ಒಂದೇ ನೆನೆ ಹಾಕ್ಬಿಟ್ಟು ತೊಳೆದು ಬಿಸಿಲಲ್ಲಿ ಒಣಗಾಕ್ಬಿಟ್ಟು ನೀರು ಜಾಲಿಸ್ಬಿಟ್ಟು ಒಣಗಾಕಿ ಈ ಥರ ಕ್ಲೀನಾಗಿ ಒಣಗಬೇಕಿದು ಒಣಗಿಬಿಟ್ಟು ಮಿಕ್ಸಿಲೇ ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ತರತರಿಯಾಗೆ ಅಕ್ಕಿನ ಇಡ್ಲಿ ಸಂಪನ್ನ ಥರ ಪೌಡ್ರ್ ಮಾಡ್ಕೊಳ್ಳೋಣ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಕೆ ಜಿ ಎರಡು ಕೆ ಎಷ್ಟು ಮಾಡಿದ್ರೆ ಮತ್ತೆ ಬರುತ್ತೆ ನಿಮಗೆ ನೋಡಿ ಪೌಡ್ರ್ ಮಾಡಿದ್ದೀನಿ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬರಬೇಕು ಈ ಥರ ಬಂದರೆ ಇಡ್ಲಿ ಸ್ಮೂತಾಗಿ ಸೂಪರಾಗಿ ಬರುತ್ತೆ ನಾನು ಮಾಡಿದ್ದೀನಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಇನ್ನೂ ಸ್ವಲ್ಪ ಇರೋದನ್ನ ಗ್ರೈಂಡರ್ಗೆ ಹಾಕ್ಬಿಟ್ಟು ಪುಡಿ ಮಾಡಿ ಮಡಿಕೊಳ್ಳೋಣ ಸ್ವಲ್ಪ ಹೆಚ್ಚಾಗಿ ಮಡಿಕೊಂಡ್ರೆ ಬರುತ್ತೆ ನಿಮಗೆ ಒಂದು ಎರಡು ಕೆ ಜಿಯಷ್ಟು ಮನೆಯಲ್ಲೇ ಮಾಡ್ಬೋದು ಮಿಷಿನ್ಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲೇ ಇವಾಗ ಅಕ್ಕಿನ ಮಾಡ್ಕೊಬೋದು ಮಿಕ್ಸೀಲಿ ಹಾಕ್ಕೊಂಡು ಚೆನ್ನಾಗಿ ಒಣಗಿಸಿದ್ರೆ ತಾನಾಗೆ ಪೌಡ್ರ್ ಆಗುತ್ತೆ ಮಾತ್ರ ಅಕ್ಕಿ ನೆನೆ ಹಾಕ್ಬಿಟ್ಟು ಒಣಗಿಸಿ ಮಾಡಬೇಕು ಡೈರೆಕ್ಟಾಗಿ ಹಾಗೆ ಮಾಡಬೇಡಿ ಬನ್ನಿ ಇವಾಗ ನೆನೆ ಹಾಕನ ಬನ್ನಿ ಇವಾಗ ನಾನು ಮಾರ್ನಿಂಗ್ನ ಪೌಡ್ರ್ ಮಾಡಿಕೊಂಡು ಎರಡು ದಿವಸ ನೆನೆ ಹಾಕಿ ಮಾರ್ನಿಂಗ್ ಪೌಡ್ರ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ನೆನೆ ಹಾಕಿ ಮಡಗಿದ್ದೀನಿ ನೋಡಿ ನೀರು ಹಾಕಿ ಒಂದು ಸರ್ತಿ ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಗೆ ಬಿಟ್ಬಿಡಿ ನೆನೆಯುತ್ತೆ ಮಾರ್ನಿಂಗ್ ನೆನೆ ಹಾಕರೆ ನೈಟು ರುಬ್ಕೋಬೋದು ನಾವು ನೋಡಿ ನೆಂದಿದೆ ಇವಾಗ ತೋರಿಸ್ತೀನಿ ನಿಮಗೆ ನೆಂದಿರೋದು ನೋಡಿ ಇಲ್ಲ ನೀರೆಲ್ಲ ಹೊಟ್ಟೋಗಿದೆ ನಾನು ಸ್ವಲ್ಪನೇ ನೀರು ಬಿಟ್ಟಿದ್ದಿದ್ದು ಯಾಕಂದರೆ ತೊಳೆದಿದ್ದೀನಲ್ವ ಅದಕ್ಕೋಸ್ಕರ ಇವಾಗ ಇದಕ್ಕೆ ಉದ್ದಿನಬೇಳೆನ ಒಂದು ಕಾಲು ಕಪ್ಪಷ್ಟು ಉದ್ದಿನಬೇಳೆ ಹಾಕೋಣ ಸಾಕು ಅಷ್ಟೇ ಇಡ್ಲಿನ ಸ್ಮೂತಾಗಿ ಮೆತ್ತುವಾಗಿ ಬರಲಿ ಅಂತ ಎಲ್ಲ ಜಾಸ್ತಿ ಹಾಕ್ತಾ ಬೇಳೆ ನಾನು ಕಾಲು ಕಪ್ ಅಷ್ಟು ಹಾಕಿದ್ದೀನಿ ನೂರು ಗ್ರಾಮೂ ಇಲ್ಲ ಅದು ಮತ್ತು ಮಿಕ್ಕಿರೋ ಅನ್ನ ಮಿಕ್ಕಿರೋ ಅನ್ನನ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ ಅನ್ನ ಜಾಸ್ತಿ ಹಾಕೋದ್ರಿಂದ ನಾವು ಅದು ಇಡ್ಲಿ ಸ್ಮೂತಾಗಿ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ಅಷ್ಟು ಮೆತುವಾಗಿ ಅಷ್ಟೇ ಚೆನ್ನಾಗಿ ಬರುತ್ತೆ ನಿಮಗೆ ಮಾಡಿರೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಇದ್ದೀನಿ ಇವಾಗ ರುಬ್ಬಿಟ್ಟು ನುಣ್ಣಗೆ ಒಂದು ಸ್ವಲ್ಪ ತರಿ ಆಗೋದು ರುಬ್ಬರು ಆಗುತ್ತೆ ನೋಡಿ ಈ ಥರ ಕನ್ ರುಬ್ಬಬೇಕು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದ್ದೀನಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ರುಬ್ಬಿರೋ ಅಂಥದ್ದು ಇವಾಗ ಮುಚ್ಚಳ ಮುಚ್ಚಿ ಮಡಗೋಣ ನೀವು ನೈಟೇ ಬೇಕಾದರೆ ಸೋಡಾ ಹಾಕೋಬೋದು ನಾನಿಲ್ಲಿ ನೈಟ್ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಹಾಕ್ಬಿಟ್ಟು ಮಡಗಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೋಡಾನ ಚಿಕ್ಕ ಚಮಚ ಇರೋದ್ರಿಂದ ನಿಮಗೆ ಎರಡು ಸತಿ ಹಾಕಿ ತೋರಿಸ್ತಾ ಇದ್ದೀನಿ ದೊಡ್ಡ ಚಮಚ ಇದ್ದರೆ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೋದು ನೋಡಿ ಎಷ್ಟು ರುಬ್ಕೊಂಡಿರುತ್ತೆ ಅಷ್ಟು ಸೋಡಾನ ಹಾಕೋಬೋದು ನಾವು ನೀವು ಅಡುಗೆ ಸೋಡಾನ ಹಾಕದೇ ಇದ್ದರೆ ಮಾರ್ನಿಂಗ್ಗೆ ಬೇಗ ಎದ್ದ ತಕ್ಷಣ ಏನು ಹಾಕಿದ್ರೂ ಆಗುತ್ತೆ ನೈಟೇ ಹಾಕಬೇಕಂತೇನಿಲ್ಲ ನೋಡಿ ಇದು ಮಾರ್ನಿಂಗೆ ಈ ಥರ ಆಗಿದೆ ಇಡ್ಲಿಯ ಸಂಪನ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ತಿರುಗ್ಸನ ಇವಾಗ ಇದನ್ನು ನೋಡಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ಥರ ಆಗುತ್ತೆ ಎಲ್ಲ ಉದಕ್ಕೆ ಬರಬೇಕಿದು ಉದಕ್ಕೆ ಬಂದರೆ ಇಡ್ಲಿ ಬಂದಿದೆ ಅಂತ ಅರ್ಥ ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳೋಣ ಇದಕ್ಕೆ ನಾವು ಸಕ್ಕರೆ ಮಾ ಆ್ಯಡ್ ಮಾಡೋದಾಗಲಿ ಮೆಂತ್ಯ ಆ್ಯಡ್ ಮಾಡೋದಾಗಲಿ ಏನೂ ಮಾಡಿಲ್ಲ ನಾನು ಸಬ್ಬಾಕಿ ಹಾಕಿಲ್ಲ ಏನೂ ಹಾಕಿಲ್ಲ ನಾನು ನೀವೇ ನೋಡಿದ್ದೀರ ಇವಾಗ ಚಿಟ್ಕಿ ಅಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋಣ ನೋಡಿ ಇದು ಇಡ್ಲಿ ಪಾತ್ರೆ ಪ್ಲೇಟಿದು ಇದಕ್ಕೆ ಒಂದು ಡ್ರಾಪ್ಸ್ ಅಷ್ಟು ಆಯಿಲ್ ಹಾಕೊಳ್ಳೋಣ ಎಲ್ಲದಕ್ಕೂ ನೋಡಿ ಆಯಿಲ್ ಹಾಕಿರೋದನ್ನ ಇದ್ದೀನಿ ನಿಮಗೆ ಮೂರು ಪ್ಲೇಟ್ ಇದೆ ಇಲ್ಲಿ ಮೂರು ಪ್ಲೇಟ್ಗೂ ಆಯಿಲ್ ಹಾಕ್ತಾಯಿದ್ದೀನಿ ನೀವು ಸ್ಪೂನಲ್ಲಿ ಬೇಕಾದ್ರೂ ಹಾಕೋಬೋದು ನಾನು ಕೈಯಲ್ಲಿ ಇದು ಮಾಡ್ತಾಯಿದ್ದೀನಿ ಹಾಗೆ ನೀರು ಮಡಿಗೆ ಇಡ್ಲಿ ಪಾತ್ರೆಯಲ್ಲಿ ಕೈಲೆಲ್ಲ ಸವ್ರಿಬಿಟ್ಟು ಎಲ್ಲದಕ್ಕೂ ಸವರ್ಕೊಳ್ಳೋಣ ಕೈಲೇ ಮಾಡ್ಕೊಳ್ಳಿ ಬೇಕಾದರೆ ನೀವು ಸ್ಪೂನಲ್ಲೂ ಮಾಡ್ಕೊಬೋದು ಇವಾಗ ಹಿಟ್ಟು ನೆಕ್ ಕಲಿಸ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಕಲಿಸ್ಬಿಟ್ಟು ಪ್ಲೇಟ್ಗೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ನೋಡಿ ಈ ಥರ ಇಷ್ಟು ಸ್ವಲ್ಪ ಹಾಕಿದ್ರೆ ಸಾಕು ಯಾಕಂದರೆ ಇಡ್ಲಿ ಸ್ವಲ್ಪ ಉಬ್ಬುತ್ತೆ ಸ್ಮೂತಾಗಿ ಸ್ಪಾಂಜಿ ಥರ ಚೆನ್ನಾಗಿ ಬರುತ್ತೆ ನೀರು ಕಾದಿದೆ ಇವಾಗ ನೋಡಿ ಇಡ್ಲಿ ಪ್ಲೇಟ್ಗೆ ಹಾಕಿದ್ದೀನಿ ಮಡಕ್ತಾಯಿದ್ದೀನಿ ನೋಡಿ ಇಡ್ಲಿ ಪ್ಲೇಟ್ಗೆ ಹಾಕಿದ್ದೀನಿ ಮೂರು ಪ್ಲೇಟನ್ನ ಅಥವಾ ಎರಡು ಪ್ಲೇಟು ಮಡಗ್ಬೋದು ನಾನು ಎರಡು ಪ್ಲೇಟಿಗೆ ಹಾಕಿ ಇದ್ದೀನಿ ನಿಮಗೆ ಹೇಗೆ ಅಂತ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು ನೋಡಿ ತಣ್ಣಗಾದ್ಮೇಲೆ ಸ್ವಲ್ಪ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ಸ್ಪೂನ್ ತೊಗೊಳ್ಳಿ ಇವಾಗ ಸ್ಪೂನ್ ತೊಗೊಂಡು ಇದಕ್ಕೆ ನೋಡಿ ಈ ಥರ ಮಾಡಿ ಚುಚ್ಚುಬಿಟ್ಟು ನೋಡಿ ಸ್ಪೂನ್ಗೆ ಅಂಟ್ಕೊಳ್ಳಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಅದು ಇಡ್ಲಿ ಪ್ಲೇಟನ್ನ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಬ್ಬಿದೆ ಅಲ್ವಾ ಇಡ್ಲಿ ಸ್ಮೂತಾಗಿ ಬಂದಿದೆ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟೇ ಸೂಪರಾಗಿ ಬಂದಿದೆ ಕೆಳಗಡೆ ಒಂಚೂರು ಚೂರು ಅಂಟಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಇಡ್ಲಿ ರವೆ ತೊಗೊಂಡು ಬಂದು ಮಾಡೋ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲೇ ಮಾಡ್ಕೋಬೋದು ಇವಾಗ ನೀವು ಎರಡು ಸೇರು ರೇಷನ್ ಅಕ್ಕಿ ತೊಗೊಬಿಟ್ಟು ಮನೆಯಲ್ಲೇ ಈ ಥರ ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಂಡು ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ಮಡಿಕೋಬೋದು ನೋಡಿ ಒಂಚೂರೂ ಅಂಟಿ ಅಂಟಿದೆಯಾ ನೋಡಿ ಒಂಚೂರು ಅಂಟಿಲ್ಲ ಸೂಪರಾಗಿ ಬಂದಿದೆ ಇಡ್ಲಿ ಎಲ್ಲ ಇದ್ದೀನಿ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನಿಮಗೆ ಎಲ್ಲ ಪ್ಲೇಟನ್ನು ತೆಗ್ದಿದ್ದೀನಿ ನೋಡಿ ಇಡ್ಲಿ ರೆಡಿಯಾಗಿದೆ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ತೋರಿಸ್ತೀನಿ ನಿಮಗೆ ಕಟ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಷ್ಟೇ ಸೂಪರಾಗಿ ಬಂದಿದೆ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇವಾಗ ಚಟ್ನಿ ಜೊತೆಗೆ ನೀರು ಚಟ್ನಿ ಇಡ್ಲಿ ಸೂಪರ್ ಕಾಂಬಿನೇಷನು ಒಂದೊಂದಾಗಿ ಇಡ್ಲಿ ಇದ್ದೀನಿ ನೋಡಿ ಇಡ್ಲಿ ಚಟ್ನಿ ಜೊತೆಗೆ ಬಿಸಿ ಬಿಸಿ ಇಡ್ಲಿ ಮನೆಯಲ್ಲೇ ಮಾಡಿರುವಂಥ ಇಡ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟೇ ಸೂಪರಾಗಿ ಬಂದಿದೆ ನೋಡಿ ಇಡ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಡ್ಲಿ ಬಂದಿದೆ ಸೂಪರಾಗಿ ಬಂದಿದೆ ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಇರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಖಂಡಿತವಾಗಲೂ ಒಂದು ಸಾರಿ ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು Thank you.